ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಾಮಪ್ಪ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಸರ್, ಅಧಿಕಾರಕ್ಕೆ ಬರಬೇಕಾದ್ರೆ ಜನರ ನಂಬಿಕೆ ಬೇಕು. ಈಗ ಆಲ್ರೆಡಿ ನಮ್ಮ ಕಾಂಗ್ರೆಸ್ನವರು ಜನರ ಹತ್ರ ನಂಬಿಕೆನ ಕಳ್ಕೊಳ್ತಾ ಇದ್ದಾರೆ. ಅಂದರೆ ಇವರು ಯಾವುದ್ಯಾವುದೋ ಆಸೆ ಆಮಿಷಗಳನ್ನು ಅವ್ರಿಗೆ ತೋಳ್ಕೊಡುವಂಥದ್ದು ಆ ಥರ ಮಾಡಿ ಅವರು ಜನರ ಹತ್ರ ತಮ್ಮ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಆದರೆ ಅದು ಒಳ್ಳೆಯದಲ್ಲ. ಏನೇ ಆಗಲಿ, ಜನರ ಆಸೆಗಳನ್ನು ಈಡೇರಿಸಬೇಕಾದ್ರೆ ಇವ್ರದೇ ಆದಂತಹ ಒಂದು ಇದನ್ನು ಕೊಡಬೇಕು. ಎಸ್, ನಾವು ಇಂಥದ್ದನ್ನೇ ಮಾಡ್ತೀವಿ, ಇಂಥ ಆಸೆಗಳನ್ನು ಕೊಡೋದಿಲ್ಲ. ಆಸೆ ಕೊಡದೇ ನೀವು ನಮಗೆ ಓಟ್ ಹಾಕಿ, ನಮ್ಮ ಪಕ್ಷ ಈ ಥರ ಇದೆ, ನಮ್ಮ ಹಿಂದಿನಿಂದ ನಮ್ಮ ಪಕ್ಷ ಬಹಳ ಕಷ್ಟ ಕೆಲಸ ಮಾಡ್ತಾಯಿದೆ, ಬಹಳ 50 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಪಕ್ಷಕ್ಕೆ ನಾವು ಓಟ್ ಕೊಡಬೇಕು. ಆದರೆ 74 ವರ್ಷ ನೀವು ಕೆಲಸ ಮಾಡಿ ಅಂತ ಹೇಳಬೇಕು. ಆದರೆ ಇತ್ತೀಚಿನ ವರ್ಷದಲ್ಲಿ ಈ ಒಂದು ವರ್ಷದಿಂದ ಈಚೆ ಅದು ಜನರ ಹತ್ರ ನಂಬಿಕೆಯನ್ನು ಕಳ್ಕೊಳ್ತಾ ಇದೆ. ಈ ಯಾಕಂದರೆ ಈ ಒಂದು ಆಸೆಗಳು ಇಷ್ಟು ಶಾಶ್ವತವಾಗಲ್ಲ. ಸರ್, ಈಗ ರಾಜ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಅದೇ ಗ್ಯಾರಂಟಿ ಯೋಜನೆಗಳಲ್ಲಿ 5 ಯೋಜನೆಗಳಲ್ಲಿ ಈಗ ಆಲ್ರೆಡಿ ಒಂದು ಎಲ್ಲ ಹೆಣ್ಮಕ್ಕಳಿಗೆ ಬಸ್ ಸಂಚಾರ ಕೊಟ್ಟರು. ಆ ಬಸ್ ಸಂಚಾರದಲ್ಲಿ ಬಹಳಷ್ಟು ಏರುಪೇರುಗಳಾಗಿದೆ, ಒಡೆದಾಟಗಳಾಗಿದೆ. ಮನೆಗಳಲ್ಲೇ ಅಟ್ಲೀಸ್ಟ್ ಕೆಲಸ ಮಾಡೋದು ಹೆಂಗಸರು ಬಿಟ್ಟು ಅವರು ತಮ್ಮ ಒಂದು ಪ್ರವಾಸ ಹೊರಡೋದರಲ್ಲೇ ರೆಡಿ ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಅದು ಏನಂತ ಒಳ್ಳೆಯದಲ್ಲ. ಯಾಕಂದರೆ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಒಂದು ಸಂಚಾರಕ್ಕೆ ಹೋಗುವಂಥವ್ರು, ಒಂದು ಪ್ರವಾಸಕ್ಕೆ ಹೋಗುವಂಥವ್ರು ಈ ಸರ್ಕಾರದ ಹಣವನ್ನು ಬೇಕಾಗಿಲ್ಲ. ಆಮೇಲೆ ಎರಡನೇದಾಗಿ, ಇತ್ತೀಚೆಗೆ ನೀಡಿದಂತಕ್ಕಂಥ 2,000 ರೂಪಾಯಿ ಹಣ ನಿಜವಾಗ್ಲೂ ಇದು ಅವ್ರ ಗಂಡ ಅವನು 2,000 ರೂಪಾಯಿ ಕಿತ್ಕೊಂಡು ಕೊಡು ನನಗೆ, ನಾನು ಕುಡಿಯೋಕ್ಕೆ ಇದು ಮಾಡ್ತೀನಿ, ನಿನಗೆ ಹಾಕಬೇಕು ಇದಂತ ಇದೆ. ಯಾಕಂದರೆ ಇದು ಕೊಟ್ಟಿರ್ತಕ್ಕಂಥದ್ದು 2,000 ಬರೀ ಸರ್. 2,000 ರೂಪಾಯಿ ಸಿಗ್ತಿದ್ಯಾ? ಎಲ್ರಿಗೂ ಸಿಗ್ತಾ ಇಲ್ಲ. ನಾನು ಮೊನ್ನೆ ತಾನೇ ಯಾರನ್ನ ಕೇಳಿದೆ, ಇಲ್ಲ ನಮ್ಗೆ ಇನ್ನೂ ಬಂದಿಲ್ಲ ಹಾಗೆ ಹೇಗೆ ಅಂತಾರೆ. ಸರ್, ನಿಮ್ಮ ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ ಸಿಗ್ತಿದ್ಯಾ? ನಮ್ಮ ಮನೆಗೆ 200 ಕರೆಂಟ್ ಇಲ್ಲ, ಒಂದಿದೆ, ಒಂದ್ಸಲ ಬಂದಿದೆ. ಈ ವರ್ಷ ಈ ತಿಂಗಳಿಂದ ಬರಲಿಲ್ಲ. ಅದೇ ಕರೆಂಟ್ ಕೆ ಜಿ ಅಕ್ಕಿ ಸಿಕ್ಕಿದ್ಯಾ? ಹಾಂ, 10 ಕೆ ಜಿ ಅಕ್ಕಿ ಸಿಕ್ಕಿದೆ. ಇಲ್ಲ, ನಾನು ಸರ್ಕಾರಿ ನೌಕರ. ಹಾಗೆ 10 ಕೆ ಜಿ ಅಕ್ಕಿ ಇಲ್ಲ. ಸರ್, ಹಾಗಾದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಹಿಂದಿನವರೇ ಬರಬೇಕು ಸರ್. ಅಂದರೆ ಮೋದಿ ಬರಬೇಕು? ಮೋದಿನೇ ಬರಬೇಕು. ಯಾಕೆ ಸರ್ ಮೋದಿ ಬರಬೇಕು? ಏನಂದರೆ ಜನರಲ್ಲಿ ಜಾತ್ಯತೀತ ಈ ಒಂದು ಮನೋಭಾವನೆಯನ್ನು ಕಾಂಗ್ರೆಸ್ನವರು ಮೂಡಿಸ್ಬಿಟ್ಟಿದ್ದಾರೆ. ನಾವು ಇವರು ಅವ್ರಿಗೆ ಅಂತ ಅಂದ್ರೆ ಬೇಕಾಗಿಲ್ಲ. ಎಲ್ಲರೂ ನಮ್ಮವರೇ ಅಂದಿದ್ದರೆ ಎಲ್ರಿಗೂ ಕೊಡ್ತಾಯಿದ್ರು. ಇವರು ಪರ್ಟಿಕ್ಯುಲರ್ ಅವ್ರದೇ ಆದಂತಹ ಒಂದು ಜಾತಿಗೆ ಹೆಚ್ಚು ಪ್ರಯಾರಿಟಿ ಕೊಡೋದು, ಬೇರೆಯವರಿಗೆ ಕೊಡೋದಿಲ್ಲ. ಆವಾಗ ಅವ್ರೇನಾಗಿದೆ, ನಮ್ಮ ಪ್ರಯಾರಿಟಿ ಕೊಟ್ಟಿದ್ದಾರೆ, ನಾವೇ ಇದು ಮಾಡ್ತೀವಿ, ಬೇರೆಯವ್ರಿಗೆ ನಮಗೇನು ಪ್ರಯಾರಿಟಿ ಇಲ್ಲ ಅಂತ ಅವ್ರು ಇದು ಮಾಡೋವಂಥದ್ದು. ಆದ್ದರಿಂದ ಇದು ಎಲ್ಲ ಅವ್ರಿಗೆ ಬರಲಿ. ಥ್ಯಾಂಕ್ ಯು ಸರ್. ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಸೋನಮ್. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? ಮೋದಿಜಿ. ಯಾಕೆ ಮೋದಿಜಿ? ವಿ ಲವ್ ಮೋದಿಜಿ, ವಿ ಲವ್ ಆಲ್ ಹಿಸ್ ವರ್ಕ್ ವಾಟ್ ಈಸ್ ಡೂಯಿಂಗ್. ಸೊ ವಿ ವಾಂಟ್ ಮೋದಿಜಿ ಟು ಬಿ ಬ್ಯಾಕ್ ಟು ಬಿ ಯಾ. ಸರ್ ನಮಸ್ತೆ, ನಿಮ್ಮ ಹೆಸರು? ರಮೇಶ್ ಅಂತ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ಬರೋ ಮೇ ತಿಂಗಳಲ್ಲಿ ಎಲೆಕ್ಷನ್. ಹೌದು. ಯಾರು ಬರಬೇಕು? ಮೋದಿಯವರು. ಯಾಕೆ ಮೋದಿಯವರು? ಮೋದಿಯವರು ಒಂದೇ ಥರ ಅನುಕೂಲ ಇರುತ್ತೆ, ಒಂದು ಒಳ್ಳೆಯದೇ ಇರುತ್ತೆ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆದ್ದರಿಂದ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 10 ಕೆ ಜಿ ಅಕ್ಕಿ ಗ್ಯಾರಂಟಿಗೆಲ್ಲ ಕೊಟ್ಟಿದ್ದಾರೆ. ಏನು 5 ಗ್ಯಾರಂಟಿ ಕೊಟ್ಟು ಏನು ಪ್ರಯೋಜನ? ನಮ್ಮ ತಲೆ ಮೇಲೆ ಆಗ್ತಾರೆ ಅದು. ಅದು ನಮ್ಮ ತಲೆ ಹೇಳ್ತಿದ್ದಾರೆ, ನಮಗೇನು ಸಿಕ್ಕಿಲ್ಲ, ಅದೇ ನಮಗೇನು ಯೂಸ್ ಇಲ್ಲ, ನಾವು ವೇಸ್ಟು. 10 ಕೆ ಜಿ ಅಕ್ಕಿ ಸಿಗಲಿಲ್ಲ? ಸಿಕ್ಕಿಲ್ಲ, ಅಕ್ಕಿ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ. 1 ತಿಂಗಳು ಕೊಟ್ಟಾರೆ, ಈ ತಿಂಗಳು ಬ್ಯಾನ್ ಮಾಡವ್ರೆ. 200 ಯೂನಿಟ್ ಕರೆಂಟು? ಕರೆಂಟಾ? 199 ಬಂದರೆ ಕರೆಂಟ್ ಕೊಡೋದು, 201 ಬಂತು ಅಂದರೆ 200 ಕರೆಂಟು ಎಳಿತಾರೆ. ಏನು ಪ್ರಯೋಜನ ಇಲ್ಲ, ಕರೆಂಟ್ ಫ್ರೀ ಇಲ್ಲ, ಏನಿಲ್ಲ. ಮನೆ ಒಡತಿಗೆ 2,000 ರೂಪಾಯಿ ಅಂತ ತಲುಸಿ. ಹಾಂ, ಮನೆ ಒಡತಿ, ನಮ್ಮ ಮನೆ ಒಡತಿ ಇವರು ಎಕ್ಸ್ಪೈರ್ ಆಗಿದ್ದಾರೆ, ನಮಗೆ ಯಾರು ಕೇಳೋದು? ನಾವು 1 ತಿಂಗಳು ಹಾಕಿದ್ರೆ ಅಕೌಂಟಾಗಿ ಹಾಕಿದ್ರು ಅಷ್ಟು, ನೆಕ್ಸ್ಟ್ ಅಮೌಂಟ್ ಇಲ್ಲ, ಬ್ಯಾನ್ ಆಗುತ್ತೆ. ನಿಮ್ಮ ಪ್ರಕಾರ ಲೋಕಸಭಾ ಎಲೆಕ್ಷನಲ್ಲಿ ಮೋದಿಯವರೇ ಬರಬೇಕು? ಅವರೇ ಬರಬೇಕು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಪ್ಪೋಜಿಗೌಡ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ಯಾರು ಬರಬೇಕು? ಲೋಕಸಭಾ ಎಲೆಕ್ಷನು ಬಿಜೆಪಿನೇ ಬರಬೇಕು. ಯಾಕೆ ಸರ್? ಬಿಜೆಪಿ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದ್ರೆ ಒಳ್ಳೆಯದು. ಮೋದಿ ಅವರಿದ್ರೆ ಒಳ್ಳೆಯದು. ಯಾಕೆ ಸರ್ ಮೋದಿ ಅವರು ಇಲ್ಲಿ? ಮೊನ್ನಿನ ಎಲೆಕ್ಷನೇ ಬೇರೆ, MP ಎಲೆಕ್ಷನೇ ಬೇರೆ. MP ಎಲೆಕ್ಷನಲ್ಲಿ ಮೋದಿ ಅವರೇ ಇರಬೇಕು. ಅಲ್ಲ ಸರ್, ಮೋದಿ ಅವರು ಅಂತ ಹೇಳಿದ್ರೆ ಯಾಕೆ ಮೋದಿ ಅವರು? ಮೋದಿ ಅವರು ಇದ್ರೆ ಸರ್ಕಾರ ಚೆನ್ನಾಗಿ ನಡೆಸ್ತಾರೆ, ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾರೆ ಅಂತ ಒಂದು ನಮಗೆ.
ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಸಿಕ್ತಿದ್ಯಾ? ಕೊಟ್ಟಿದ್ದಾರೆ, ಅದು ಅವ್ರು ಹೇಳೋದ ಪ್ರಕಾರನೇ ಕರೆಂಟ್ ಯೂಸ್ ಮಾಡಿದ್ರೆ ಅದು ಕಟ್ ಆಗ್ತದೆ, ನಾವು ಅಷ್ಟೇ ಕರೆಂಟಲ್ಲಿ ಯೂಸ್ ಮಾಡೋಕ್ಕಾಗ್ತದೆ. ಇನ್ನೂ ಬಿಲ್ಲುಗಳು ಜಾಸ್ತಿ ಬರ್ತಾ ಇದೆ ಇವಾಗ. ಸರ್, ಮನೆ ಇಡೋದಕ್ಕೆ 2000 ರೂಪಾಯಿ ಬರ್ತಿದ್ಯಾ? ಇನ್ನೂ ಬರಲಿಲ್ಲ. ಇನ್ನೂ ಬರಲಿಲ್ಲ. ಅಕ್ಕಿ ಸಿಕ್ತಿದ್ಯಾ? ಹತ್ತು ಕೆಜಿ ಅಕ್ಕಿ ಇಲ್ಲಿ ಅವ್ರು ಕಾಸು ಕಳಿಸ್ತಾವ್ರೆ. ಕಾಸು ಸಿಕ್ತಿದ್ಯಾ? ಹಾಂ, ಕಾಸು ಬರ್ತಾ ಇದೆ. ಅದೇ ರೀತಿ ಬಸ್ ಫ್ರೀ ಸಿಕ್ಕಿದ್ಯಾ? ಬಸ್ ಫ್ರೀ ಲೇಡೀಸ್ ಸಿಕ್ಕಿದೆ. ಜನ್ಸಿಗೆ ಏನಿಲ್ಲ? ಏನಿಲ್ಲ. ಲೋಕಸಭಾ ಎಲೆಕ್ಷನಲ್ಲಿ ಯಾರು ಬರ್ತಾರೆ? ಎಂ ಪಿನೇ ಬರಬೇಕು. ಮೋದಿಯವರೇ ಬರಬೇಕು. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಪ್ರತಾಪ್ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ಯಾರು ಬರಬೇಕು? ಮೋದಿಯವರು ಬರಬೇಕು. ಯಾಕೆ ಸರ್? ಮೋದಿ ಅವ್ರು ಇರೋದಕ್ಕಿಂತ ತೊಳಿತಾ ಇದೆ. ಅವ್ರು ಇರಬೇಕು? ಹೌದು. ಮೋದಿಯವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಿ? ಅವರು ನಮಗಂತ ಇಂದು ಅವ್ರು ಇರೋದಕ್ಕೆ ನಾವು ಇನ್ನೂ ಇಲ್ಲಾಂದರೆ ಕಷ್ಟ ಆಗುತ್ತೆ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತ ವೇಸ್ಟು. ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಆಗ್ತದಲ್ಲ, ಅನ್ಭವಿಸೋದಲ್ಲ ಜನ. ಇವಾಗ ಐದು ಗ್ಯಾರಂಟಿಗಳು ಸಿಕ್ತಿದ್ಯಾ? ಏನು ನಮಗೇನು ಸಿಕ್ಕಿತ್ತೆ? ಏನು ಸಿಕ್ತಿಲ್ಲ. ನಮ್ಗೇನು ಸಿಕ್ತಾ? 200 ಯೂನಿಟ್ ಕರೆಂಟ್ ಸಿಕ್ತಿದ್ಯಾ? ನಮ್ಗೇನು ಸಿಕ್ತ? ನಮ್ಗೆ ಕಾಂಗ್ರೆಸ್ಸಿಂದ ನಮಗೇನು ಯೂಸ್ ಇಲ್ಲ. ಮೋದಿಯವರೇ ಬೇಕು? 100% ಅವರೇ ಬರಬೇಕು. 100-200% ಮೋದಿಯವರೇ ಪಕ್ಕ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಸುಧೀಂದ್ರ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ಯಾರು ಅಧಿಕಾರಕ್ಕೆ ಬರಬೇಕು? ಹೇಳಕ್ಕಲ್ಲ, ಇಬ್ಬರದ್ದು ಇದೆ. ಮೋಸ್ಟ್ಲಿ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಅವ್ರು ಬಂದ್ರೆ ಪಿಎಂ ಯಾರು ಸರ್? ಅದೇ ರಾಹುಲ್ ಗಾಂಧಿ ಯಾರು ಇದಾರಲ್ಲ, ಅವರೇ ಆಗ್ಬೋದು ಮೋಸ್ಟ್ಲಿ. ಇಲ್ಲ, ಸೋನಿಯಾ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಅವ್ರು ಯಾರು ಆಗ್ಬೋದು? ಸರ್ವೆಗಳ ಪ್ರಕಾರ ಮೋದಿ ಅಂತೆಲ್ಲ ಹೇಳ್ತಿದ್ದಾರೆ. ಮೋದಿ ಬರ್ಬೋದು, ತಿರುಗಿ ಅವ್ನು ಪೂರ್ತಿ ಇಟ್ಕೊಂಡಿದ್ದಾನೆ ಇಂಡಿಯಾಲಿ, ಪೂರ್ತಿ ಎಲ್ಲ ಕಡೆನೂ ಪಾರ್ಟಿ ಅವನು ಇಟ್ಕೊಂಡಿದ್ದಾನೆ. ಆದರೂ ಈ ಕಾಂಗ್ರೆಸ್ ಟ್ರೆಂಡ್ ಜಾಸ್ತಿ ನೋಡಿ, ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ ಬಂತಲ್ಲ, ಆ ಥರ ಅದು ಬಂದ್ಬಿಡ್ಬೋದು. ಕರ್ನಾಟಕದಲ್ಲಿ ಇದ್ದ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಐದು ಗ್ಯಾರಂಟಿ ಕೊಟ್ಟಿದೆ, ಸಿಕ್ತಿದ್ಯಾ ಸರ್? ಐದು ಗ್ಯಾರಂಟಿಗಳು ಸಿಕ್ತಿದ್ಯಾ? ಅದು ನಮ್ಗೆ ಬಸ್ ಫ್ರೀ ಸಿಕ್ತಿದ್ಯಾ? ಮನೆಯವರಿಗೆ ಬಸ್ ಫ್ರೀ ಹೇಳ್ತಾರೆ, ಹೋಗೋರು ಹೋಗ್ತಿರ್ತಾರೆ. ಇದು 10 ಕೆಜಿ ಅಕ್ಕಿ ಸಿಕ್ತಿದ್ಯಾ? ಇಲ್ಲ. 200 ಯೂನಿಟ್ ಕರೆಂಟ್ ಕೊಟ್ಟಿದ್ದಾರೆ? ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಅದು ಉಪಯೋಗಿಸ್ಕೊಂಡು ಅವ್ರಿಗೆ ಗೊತ್ತು. ಕಡಿಮೆ ಬಿಲ್ ಬರ್ತಿದ್ಯಾ, ಜಾಸ್ತಿ ಬರ್ತಿದ್ಯಾ? ಬಿಲ್ ಎಲ್ಲ ನಾರ್ಮಲ್ ಎಲ್ಲ ನಾರ್ಮಲ್ ಇದೆ, ಫ್ರೀ ಸಿಕ್ತಿಲ್ಲ. ಸರ್, ನಿಮ್ಮ ಹೆಸರು? ಗೌತಮ್. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ, ಯಾರು ಅಧಿಕಾರಕ್ಕೆ ಬರಬೇಕು? ಗ್ಯಾರಂಟಿ ನರೇಂದ್ರ ಮೋದಿ ಬಂದೇ ಬರುತ್ತೆ. ಮೋದಿ ಅವರಂತ? ಹೌದು, ಗ್ಯಾರಂಟಿ ಬಂದೇ ಬರುತ್ತೆ. ಯಾಕೆ, ಇವನು ಹೆಸರು ತಗೊಳ್ದೆ ಎಲ್ಲ ಕೆಲಸ ಮಾಡಿದೆ, ಎಲ್ಲ ಒಳ್ಳೆಯದು ಕೆಲಸ ಮಾಡ್ತಾ ಇದ್ದಾರೆ. ಬರೀ ಬೆಂಗಳೂರ್ದು ಬಿಡಿ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬಂದಿದ್ದಂತ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಈ ಹೆಸರಿಂದ ಬಂದುಬಿಟ್ಟಿದ್ದೆ. ಬಾಕಿ ಗ್ಯಾರಂಟಿ ಬಂದೇ ಬರುತ್ತೆ ಮೋದಿ. ಹೌದು, ಗ್ಯಾರಂಟಿ ಬಂದೇ ಬರುತ್ತೆ. ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ? ರಾಜ್ಯದ ಕಾಂಗ್ರೆಸ್ಗೆ ಕೆಲಸ ನಡೀತಾ ಇದೆ, ಏನು ಫ್ರೀ ಕೊಡ್ತಾ ಇದ್ದಾರೆ ಈಗ ನೋಡ್ತಾ ಇದ್ದಾನೆ. ಬಟ್ ಲೋಕಸಭಾ ಇಲೆಕ್ಷನ್ ಇದು ಸೆಂಟರ್ದಾಯಿತು, ಇದರಲ್ಲಿ ಗ್ಯಾರಂಟಿ ಬಂದೇ ಬರುತ್ತೆ ಮೋದಿ ಅವರಂತ? ಹೌದು, ಮೋದಿ ಗಾಂಧಿ ಗ್ಯಾರಂಟಿ ಬಂದೇ ಬರುತ್ತೆ, ಸೆಂಟರ್ನಲ್ಲಿ ಗ್ಯಾರಂಟಿ ಮೋದಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.